हाय हेलो फ्रेंड्स, पूजा कुकिंग रेसिपी चैनल के स्वागत। इवत्तिन रेसिपी सक्कत टेस्टी हागे अति सुलभवाद क्रिस्पी चिकन फ्राई हेगे माडोदंत तोर्सिकोड्तीनि। इदु तुंबाने क्रिस्पी आगिरुत्ते, हागे माडोदु कूड तुंबाने सुलभ। इंत ईजी रेसिपी गोस्कर नन्न चैनल अन्नु सब्स्क्राइब माडि, हागे ईजी रेसिपी नोटिफिकेशन गोस्कर पक्कदल्लिरुव बेल आइकन अन्नु क्लिक माडि। बन्नी ईग क्रिस्पी चिकन फ्राई हेगे माडोदंत नोडोण, हागे अदक्के बेकागिरुव सामग्रिगळन्नु नोडोण। ಮೊದಲಿಗೆ ನಾನು ಚಿಕನಿಗೆ ಹಳದಿ ಪೌಡರ್ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನಂತರ ಇಲ್ಲಿ ಒಂದು ಮೊಟ್ಟೆ, ನಂತರ ಕಬಾಬ್ ಪೌಡರ್, ನಂತರ ಕಾರ್ನ್ ಫ್ಲೋರ್, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣಿನ ರಸ, ಅಚ್ಚ ಖಾರದ ಪುಡಿ, ನಂತರ ಗರಂ ಮಸಾಲ, ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಈಗ ಒಂದು ಬೌಲ್ನಲ್ಲಿ ಚಿಕನ್ ಅನ್ನು ಹಾಕಿ ಅದರ ಮೇಲೆ ಈಗ ಅಚ್ಚ ಖಾರದ ಪುಡಿ ಹಾಕ್ತಾ ಇದೀನಿ. ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ. ನಂತರ ಹಳದಿ ಪೌಡರ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಗರಂ ಮಸಾಲ, ನಂತರ ನಿಂಬೆಹಣ್ಣಿನ ರಸ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಒಂದು ಮೊಟ್ಟೆ, ನಂತರ 4 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, ನಂತರ 4 ಸ್ಪೂನ್ ಅಷ್ಟು ಕಬಾಬ್ ಪೌಡರ್, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಈಗ 15 ರಿಂದ 20 ನಿಮಿಷ ಹಾಗೆ ಬಿಡೋಣ. ಅಷ್ಟರಲ್ಲಿ ನಾವು ಒಂದು ಪ್ಯಾನ್ ಅಲ್ಲಿ ಆಯಿಲ್ ಅನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಅಲ್ಲಿ ಆಯಿಲ್ ಹಾಕಿ ಬಿಸಿ ಮಾಡಿಟ್ಟಿದ್ದೀನಿ. ನೋಡಬಹುದು ಇಲ್ಲಿ ಈಗ ನಾವು ಚಿಕನ್ ಅನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಹಾಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ಎರಡು ಬದಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈಗ ಒಳ್ಳೆ ಕಲರ್ ಬಂದಿದೆ, ನೋಡಬಹುದು ಇಲ್ಲಿ ಈಗ ಫ್ರೈ ಆಗಿದೆ. ಈಗ ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೊಳ್ತಾ ಇದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ರಿಸ್ಪಿ ಆದ ಚಿಕನ್ ಫ್ರೈ ಹೇಗೆ ಮಾಡೋದಂತ. ಇದು ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಮತ್ತು ತುಂಬಾನೇ ಈಜಿ ಮಾಡೋದು ಕೂಡ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿಯಾದ ಕ್ರಿಸ್ಪಿ ಚಿಕನ್ ಫ್ರೈ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಈಜಿ ರೆಸಿಪಿಗೋಸ್ಕರ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.